ಹುಮ್ನಾಬಾದ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಧ್ಯವರ್ಜನಿ ಶಿಬಿರ ಕಾರ್ಯಕ್ರಮ 8 ದಿನಗಳ ಕಾಲ ನಡೆದು ಸಮಾರೋಪ ಕಾರ್ಯಕ್ರಮವನ್ನು ಹುಮ್ನಾಬಾದ್ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ವಹಿಸಿದ್ದರು. ಅಲ್ಲದೆ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಅಭಿಷೇಕ್ ಆರ್ ಪಾಟೀಲ್ ಅವರು ಸಹ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಸರಾಯಿ ಕುಡಿತದಿಂದ ಬಹಳಷ್ಟು ಸಂಸಾರಗಳು ವೇದಿಕೆ ಬಂದಿದೆ. ಇದೊಂದು ಒಳ್ಳೆಯ ಕಾರ್ಯ ಈ ಟ್ರಸ್ಟ್ನವರು ಮಾಡಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಧರ್ಮರಾಯ ಘಂಗ್ರೆ ಶಿಬಿರ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಘಂಗ್ರೆ, ಕಾರ್ಯಕ್ರಮದ ಕ್ಷೇತ್ರ ಯೋಜನಾಧಿಕಾರಿಗಳಾದ ವೀರೇಶ್ ಎನ್ ರಾಜೇಶ್ ಅಲ್ಲದೆ ಮುಂತಾದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಶುಭ ದಿನವೋ ಇಂದಿನ ವಾರವು ಶುಭ ವಾರವೋ ಆದರ್ಶ ದಾಂಪತ್ಯ ನಿಮಗಾಗಲಿ, ಮಂಗಳ ಆರತಿ ನಿಮಗಾಗಲಿ, ಹೆಗ್ಗಡೆ ದಂಪತಿ ಚಂದದಿಂದ ಶುಭ ಕೋರುತ್ತಿರುವರು ಆನಂದದಿ, ಬಾಳೊಂದು ನಂದನ ವನವಾಗಲಿ, ಆದರ್ಶ ದಾಂಪತ್ಯ ನಿಮಗಾಗಲಿ, ಆಗಲಿ ನಿಮಗಾಗಲಿ, ಚಿರ ಸುಖ ಶಾಂತಿಯು ನಲಿದಾಡಲಿ, ಚಿರ ಸುಖ ಶಾಂತಿಯು ನಲಿದಾಡಲಿ, ಚಿರ ಸುಖ ಶಾಂತಿಯು ನಲಿದಾಡಲಿ. ಹುಮ್ನಾಬಾದ್ ಎಸ್ವಿ ಟಿವಿಯ ಶೋರೂಂ ನೀಡುತ್ತಿದೆ ಉದ್ಯೋಗಾವಕಾಶ. ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಇಂದೇ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಕಲಬುರಗಿ ರಸ್ತೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.